ಪ್ರನಾಳು ಶಿಶುವನ್ನು ಹೇಗೆ ತಯಾರಿಸ್ತಾರೆ ಅಂತಂದರೆ, ಒಂದು ಗಾಜಿನ ತಟ್ಟೆಯಲ್ಲಿ ನಡೆಯುವ ಇದನ್ನು ಇನ್ ವಿಟ್ರೋ ಫರ್ಟಿಲೈಜೇಷನ್ ಎಂದು ಕರೆಯಲಾಗುತ್ತದೆ. IVF ಎಂದರೆ ಅಂಡ ಮತ್ತು ವೀರ್ಯಾಣುಗಳು ಗಾಜಿನ ಪಾತ್ರೆಯಲ್ಲಿ ಸಂಯೋಗಗೊಳ್ಳುತ್ತವೆ. ಈ ಪ್ರಕ್ರಿಯೆಯಿಂದ ಜನಿಸಿದ ಮಗುವನ್ನು ನಾವು ಪ್ರನಾಳ ಶಿಶು ಎಂದು ಕರೆಯುತ್ತೇವೆ. ಮೊದಲ ಪ್ರನಾಳ ಶಿಶು ಲೂಯಿಸ್ ಬ್ರೌನ್, ಪ್ರಪಂಚದ ಮೊದಲ ಪ್ರನಾಳ ಶಿಶು. ಜುಲೈ 15, 1978 ಈ ಶಿಶುವನ್ನು ಇಂಗ್ಲೆಂಡಿನ ಬ್ರಿಸ್ಟೋಲ್ನಲ್ಲಿ ಒಂದು ಹೆಣ್ಣು ಮಗು ಜನಿಸಿತು. ಅವಳಿಗೆ ಲೂಯಿಸ್ ಜಾಯ್ ಬ್ರೌನ್ ಎಂದು ಹೆಸರಿಡಲಾಯಿತು. ಇದನ್ನು ಡಾಕ್ಟರ್ ರಾಬರ್ಟ್ ಎಡ್ವರ್ಡ್ ಮತ್ತು ಪ್ಯಾಟ್ರಿಕ್ ಪ್ರೆಸ್ಟೋ ಎಂಬ ಇಬ್ಬರು ವೈದ್ಯರು ಇದನ್ನು ಸೃಷ್ಟಿಸಿದರು. ಭಾರತದಲ್ಲಿ ಮೊದಲು ಶ್ರೀ ದುರ್ಗಾಳನ್ನು ಸೃಷ್ಟಿಸಿದ ಸುಭಾಷ್ ಮುಖ್ಯೋಪಾಧ್ಯಾಯರು ಪ್ರಪಂಚದ ಮೊದಲ ಪ್ರನಾಳ ಶಿಶುವನ್ನು 70 ವರ್ಷಗಳ ನಂತರ ಭಾರತದ ಮೊಟ್ಟ ಮೊದಲ ಬಾರಿಗೆ ಅಕ್ಟೋಬರ್ 3, 1978 ಕಲ್ಕತ್ತಾದಲ್ಲಿ ಸೃಷ್ಟಿಸಲಾಯಿತು. ಈ ಹೆಣ್ಣು ಮಡುಗೆ ದುರ್ಗಾ ಅಲಿಯಾಸ್ ಕನುಪ್ರಿಯಾ ಅಗರ್ವಾಲ್ ಎಂದು ಹೆಸರಿಡಲಾಯಿತು. ಭಾರತೀಯ ವೈದ್ಯಕೀಯ ಸಂಸ್ಥೆಯ ಸಂಶೋಧನೆಯ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ICMR 2005 ಮುಖ್ಯೋಪಾಧ್ಯಾಯರನ್ನು ಭಾರತದ ಮೊದಲ ಪ್ರನಾಳ ಶಿಶುವಿನ ಸೃಷ್ಟಿಕರ್ತನೆಂದು ಘೋಷಿಸಲಾಯಿತು. ಆಗಿನಿಂದ ಇವರ ಸಂಶೋಧನೆಗಳು ವಿದೇಶಿ ವಿಜ್ಞಾನಗಳಲ್ಲಿ ಗುರುತಿಸಲ್ಪಟ್ಟಿವೆ. ಇವರನ್ನು ಭಾರತದ ಇನ್ವಿಟ್ರೋ ಫರ್ಟಿಲೈಜೇಷನ್ ನಡೆಸಿದ ಮೊದಲ ವೈದ್ಯರೆಂದು ಅಧಿಕೃತವಾಗಿ ಘೋಷಿಸಲಾಗಿದೆ. ಡಾಕ್ಟರ್ ಸುಭಾಷ್ ಅವರಿಗೆ ಕೆಲಸಗಳನ್ನು ಪ್ರಕಟಿಸಲು ಮತ್ತು ಅವರ ಸಂಶೋಧನೆಗಳನ್ನು ಪೂರ್ಣಗೊಳಿಸಲು ಸಾಕಷ್ಟು ಅನುದಾನ ಬಿಡುಗಡೆ ಮಾಡಲಾಗುತ್ತದೆ. ಬಹುಶಃ ಅವರು ಎಡ್ವರ್ಡ್ಗಳನ್ನು ಮೀರಿಸಿ ಮೊಬೈಲ್ ಪಾರಿತೋಷಕವನ್ನು ಪಡೆದುಕೊಳ್ಳುತ್ತಿದ್ದರೆಂದು ಅನುಮಾನವಿದೆ. ಭಾರತದಲ್ಲಿ ಆದಂತಹ ಆ ಪ್ರನಾಳ ಶಿಶುವು ದುರ್ಗಾ ಅನುಪ್ರಿಯವಾಗಿದ್ದಾರೆ. ಇವರು ಮೊದಲ ಪ್ರನಾಳ ಶಿಶು ಲೂಯಿಸ್ ಬ್ರೌನ್ ಆಗಿದ್ದಾರೆ. ಭಾರತದ ಸಾಧನೆಯನ್ನು ಕೊಂಡಾಡೋಣ. ಧನ್ಯವಾದಗಳು.